ರೋಟರಿ ಕ್ಲಬ್ ಬೆಳ್ತಂಗಡಿ ಮತ್ತು ಆಟೋ ಮಾಲಕ ಮತ್ತು ಚಾಲಕರ ಸಂಘದ ಜಂಟಿ ಆಶ್ರಯದಲ್ಲಿ ಪೋಲಿಯೋ ಮಹಾಮಾರಿಯ ಬಗ್ಗೆಯೂ ಯುವ ಪೀಳಿಗೆ ಜಾಗೃತರಾಗಬೇಕು ಎಂಬ ಉದ್ದೇಶದಿಂದ ವಿಶ್ವ ಪೋಲಿಯೋ ದಿನದ ಅಂಗವಾಗಿ ಪಲ್ಸ್ ಪೋಲಿಯೋ ಅಭಿಯಾನ ಉಜಿರೆಯ ಶ್ರೀಕೃಷ್ಣಾನುಗ್ರಹ ಸಭಾಭವನದಲ್ಲಿ ನಡೆಯಿತು. ರಿಕ್ಷಾ ಚಾಲಕರಾಗಿ ಸೇವೆಯನ್ನ ಜನರಿಗೆ ನೀಡ್ತಾ ಇರುವಂತ ಹಿರಿಯ ರಿಕ್ಷಾ ಚಾಲಕರಾದಂತ ಶ್ರೀಯುತ ಬಾಬುಗೌಡರ ಇವರನ್ನ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಒಂದು ಸಣ್ಣ ಸನ್ಮಾನವನ್ನ ಇಟ್ಟುಕೊಂಡಿದ್ದೇವೆ. ನಾವು ಶ್ರೀಯುತ ಬಾಬುಗೌಡರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಗೌರವವನ್ನ ನಮ್ಮ ಸನ್ಮಾನವನ್ನ ನೀವು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಭ್ರಮರಾಂಬಿಕೆ ಎಂಬಂತಹ ಹೆಸರಿನ ರಿಕ್ಷಾವನ್ನ ಉಜಿರೆಯಲ್ಲಿ ಚಲಾಯಿಸಿಕೊಂಡು ಕಾರ್ಯಕ್ರಮದಲ್ಲಿ ಪಲ್ಸ್ ಪೋಲಿಯೋ ಅಭಿಯಾನದ ಮೂಲಕ ಜಾಗೃತಿ ಮೂಡಿಸಲು ಸ್ಟಿಕ್ಕರ್ ಅನ್ನ ಪಲ್ಸ್ ಪೋಲಿಯೋ ಜಿಲ್ಲಾ ಸಹಾಯಕ ಚೇರ್ಮನ್ ಸುರೇಂದ್ರ ಕಿಣಿ ಬಿಡುಗಡೆಗೊಳಿಸಿ ಹಸ್ತಾಂತರಿಸಿದರು. ನಂತರ ಮಾತನಾಡಿದ ಅವರು, ರೋಟರಿ ಕ್ಲಬ್ ಬೆಳ್ತಂಗಡಿ ಮತ್ತು ಉಜಿರೆಯ ಆಟೋ ಮಾಲಕ ಮತ್ತು ಚಾಲಕರ ಸಂಘದ ಪಲ್ಸ್ ಪೋಲಿಯೋ ಅಭಿಯಾನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಚೇರ್ಮನ್ ಆದಂತ ಡಾಕ್ಟರ್ ಹರೀಶ್ ನಾಯ್ಕ್ ಮುಡಿಬಿದ್ರೆ ಅವರು ನನಗೆ ಫೋನ್ ಮಾಡಿ ಹೇಳಿದರು, ಬೆಳ್ತಂಗಡಿ ಕ್ಲಬ್ ಒಂದು ಉತ್ತಮ ಕಾರ್ಯಕ್ರಮ ಆಯೋಜಿಸಿದೆ, ನನಗೆ ಕಾರಣಾಂತರದಿಂದ ಭಾಗವಹಿಸ್ಲಿಕ್ಕೆ ಆಗ್ತಾ ಇಲ್ಲ, ನೀನು ಅಲ್ಲಿ ಹೋಗಿ ಭಾಗವಹಿಸಬೇಕು ಅಂತ ಹೇಳಿದರು. ನಾನು 2 ನಿಮಿಷ ವಿಚಲಿತನಾದೆ, ಯಾಕೆಂದರೆ ಪುತ್ತೂರಿನಲ್ಲಿ ಇವತ್ತು ನಾವು ಪುತ್ತೂರಿನ 7 ರೋಟರಿ ಕ್ಲಬ್ಬು, ಅಲ್ಲಿಯ ಒಂದು ಸಾರ್ವಜನಿಕ ಆರೋಗ್ಯ ರಕ್ಷಾ ಸಮಿತಿ ಅಂತ ಇದೆ, ಅದರ ಜೊತೆಗೂಡಿ ಪುತ್ತೂರಿನ ಸರಕಾರಿ ಆಸ್ಪತ್ರೆಯಲ್ಲಿ ಅಲ್ಲಿಯ ಡಾಕ್ಟರ್ಸ್ ಅಲ್ಲಿಯ ಇಡೀ ನೌಕರ ವೃಂದವರನ್ನು ಸೇರಿಸಿ ಈ ವರ್ಲ್ಡ್ ಪೋಲಿಯೋ ಡೇಯನ್ನು ನಾವು ಆಚರಿಸಲಿಕ್ಕೆ ಅಲ್ಲಿ ಒಂದು ಈಗ ನಡೀತಾ ಇದೆ. ಅಲ್ಲಿ ಭಾಗವಹಿಸಬೇಕಿತ್ತು, ಆದರೆ ಬೆಳ್ತಂಗಡಿ ರೋಟರಿ ಕ್ಲಬ್ ಅಂದರೆ ನಮ್ಮ ಜಿಲ್ಲೆಯ ನಮ್ಮ ಝೋನಿನ ಒಂದು ಪ್ರತಿಷ್ಠಿತ ಕ್ಲಬ್, ಒಂದು ಗೌರವಾನ್ವಿತ ಕ್ಲಬ್, ರೋಟರಿಯ ಪ್ರತಿಯೊಂದು ಎಂಎಸ್ ಅಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರುವಂಥ ಕ್ಲಬ್. ಅದಕ್ಕೋಸ್ಕರ ಆ ಕಾರ್ಯಕ್ರಮವನ್ನು ತ್ಯಾಗ ಮಾಡಿ ಇವತ್ತು ಇಲ್ಲಿ ನಾನು ನಿಮ್ಮ ಜೊತೆ ಭಾಗವಹಿಸ್ತಾ ಇದ್ದೇನೆ. ನಿಮ್ಮ ಸೇವೆ ನಿರಂತರವಾಗಿ ರೋಟರಿಯಲ್ಲಿ ಮುಂದುವರಿಯಲಿ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ರೋಟರಿ ಸಂಸ್ಥೆಯ ಅಸಿಸ್ಟೆಂಟ್ ಗವರ್ನರ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರುವ ಪ್ರತಾಪ್ ಸಿಂಹ ನಾಯಕ್ ಮಾತನಾಡಿ, ಸರ್ಕಾರ ಎಷ್ಟೇ ಕಾರ್ಯಕ್ರಮಗಳನ್ನು ಮಾಡಿದ್ರೂ ಪ್ರತಿಯೊಬ್ಬ ಪ್ರಜೆಯು ಜವಾಬ್ದಾರಿಯುತವಾಗಿ ಅದರಲ್ಲಿ ಪಾಲ್ಗೊಂಡಾಗ ಮಾತ್ರ ಯಶಸ್ವಿಯಾಗಲು ಸಾಧ್ಯ ಎಂದರು. ಯಾವ ರೀತಿಯ ಒಂದು ಕೊರೋನಾದ ಭೀತಿಯನ್ನು ನಾವು ಅನುಭವಿಸ್ತಾ ಇದ್ದೇವೆ, ಒಂದು ಕಾಲದಲ್ಲಿ ರೋಟರಿ ಈ ವಿಶ್ವಸಂಸ್ಥೆಯ ಜೊತೆಗೆ ಈ ಕೆಲಸ ಮಾಡದೇ ಇರ್ತಿದ್ರೆ ಬಹುಶಃ 5 ಮಂದಿ ಹುಟ್ಟುವ 5 ಮಕ್ಕಳಲ್ಲಿ 1 ಮಗು ಇವತ್ತು ಪೋಲಿಯೋದ ಕಾರಣಕ್ಕೋಸ್ಕರ ನೋವನ್ನು ಅನುಭವಿಸಬೇಕಾಗ್ತಾಯಿತ್ತು. ಆದರೆ ಯಾವುದೇ ಕಾರ್ಯಕ್ರಮ ಅದು ಜನರ ಭಾಗವಹಿಸುವಿಕೆ ಇಲ್ಲದೆ ಅದು ಯಶಸ್ವಿ ಆಗುವುದಿಲ್ಲ. ಸರ್ಕಾರ 100 ಕಾರ್ಯಕ್ರಮಗಳನ್ನು ಮಾಡಬಹುದು, ಆದರೆ ಪ್ರತಿಯೊಬ್ಬ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರೂ ನನ್ನ ಜವಾಬ್ದಾರಿಯನ್ನು ತಿಳಿದುಕೊಂಡು ಆ ಕಾರ್ಯಕ್ರಮದ ಒಟ್ಟಿಗೆ ಭಾಗವಹಿಸಿದಾಗ ಮಾತ್ರ ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗ್ತದೆ. ರಿಕ್ಷಾ ಚಾಲಕರಿಗೆ ಖಂಡಿತವಾಗಿಯೂ ಇದರ ಜವಾಬ್ದಾರಿ ಖಂಡಿತವಾಗಿ ಗೊತ್ತಿದೆ. ಕಾರ್ಮಿಕ ಇಲಾಖೆ, ಬೇರೆ ಬೇರೆ ಇಲಾಖೆ 100 ಕಾರ್ಯಕ್ರಮವನ್ನು ಮಾಡ್ತದೆ, ಆದರೆ ಅದು ಯಾರಿಗೆ ಮುಟ್ಟಬೇಕೋ, ನಮ್ಮ ಅಸಿಸ್ಟೆಂಟ್ ಗವರ್ನರ್ ಹೇಳಿದ ರೀತಿಯಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಆ ಯೋಜನೆ ತಲುಪಿದಾಗ ಮಾತ್ರ ಆ ಯೋಜನೆ ಸಾರ್ಥಕ ಆಗ್ತದೆ. ಆ ದೃಷ್ಟಿಯಲ್ಲಿ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಪ್ರಚಾರವನ್ನು ನಮ್ಮ ಗ್ರಾಮದಲ್ಲಿ ಗ್ರಾಮದ ಮೂಲಕ ಎಲ್ಲ ಮಾಧ್ಯಮದ ಮೂಲಕ ಇಡೀ ಜಗತ್ತಿಗೆ ಇವತ್ತೊಂದು ಒಳ್ಳೆಯ ಸಂದೇಶ ಉಜಿರೆಯ ರಿಕ್ಷಾ ಚಾಲಕ ಮಾಲಕ ಸಂಘದವರು ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ಅಧ್ಯಕ್ಷರಾದಿ ಎಲ್ಲ ರಿಕ್ಷಾ ಮಾಲಕ ಚಾಲಕ ಸಂಘದವರಿಗೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ರೋಟರಿ ಸಂಸ್ಥೆಯ ವತಿಯಿಂದ ನೀಡ್ತಾ ಇದ್ದೇನೆ. ಬಹಳ ಹತ್ತಿರದಿಂದ ಬಾಬಣ್ಣನನ್ನು ನಾವು ಗೌರವಿಸಿದ್ದೆವು. ನಿತ್ಯ ನಾನು ಸಣ್ಣದರಿಂದಲೂ ಅವರ ಚಟುವಟಿಕೆಯನ್ನು ನೋಡ್ತಾ ಇದ್ದೇನೆ. ಕಾಯಕವೇ ಕೈಲಾಸ ಅಂತ ಹೇಳುವಂಥದ್ದು, ಕೆಲಸದಲ್ಲಿ ಯಾವುದು ಮೇಲು ಕೀಳು ಅಂತ ಹೇಳುವಂಥದ್ದಿಲ್ಲ.
ಯಾವುದೇ ಕೆಲಸ ಇರಲಿ ನಾವು ಅದರಲ್ಲಿ ಶ್ರದ್ಧೆಯಿಂದ ವಿಶ್ವಾಸದಿಂದ ಸೌಜನ್ಯದಿಂದ ಕೆಲಸ ಮಾಡಿದಾಗ ಸಮಾಜ ಸಹಜವಾಗಿ ಅಂಥವರನ್ನು ಗುರುತಿಸ್ತದೆ. ಬಹಳ ದೊಡ್ಡ ದೊಡ್ಡ ಕೆಲಸದಲ್ಲಿದ್ದರೂ ಕೂಡ ತನ್ನ ಸಂಸಾರವನ್ನು ಸರಿಯಾಗಿ ನೋಡಿಕೊಳ್ಳದಂತಹ, ಮಕ್ಕಳಿಗೆ ವ್ಯವಸ್ಥೆಯನ್ನು ಮಾಡದಂತಹ ಉದಾಹರಣೆಗಳು ಒಂದಿದ್ದರೆ, ಇನ್ನೊಂದು ಕಡೆ ಬರೀ ರಿಕ್ಷಾದಲ್ಲಿಯೇ ದುಡಿದು ತನ್ನ ಕುಟುಂಬವನ್ನು ಒಂದು ಗೌರವಯುತವಾದ ರೀತಿಯಲ್ಲಿ ಬದುಕುವುದಕ್ಕೆ ಸಾಧ್ಯ, ತಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರ ಭವಿಷ್ಯವನ್ನು ರೂಪಿಸುವುದಕ್ಕೆ ಸಾಧ್ಯ, ಅದರ ಜೊತೆಗೆ ಸಮಾಜದ ಜೊತೆಗೆ ನಾವು ಒಳ್ಳೆಯ ರೀತಿಯಲ್ಲಿ ವಿನಯ ಸೌಜನ್ಯದಿಂದ ವರ್ತಿಸಿದಾಗ ಒಂದು ಒಳ್ಳೆಯ ಪ್ರಭಾವ ವಲಯ ಅಲ್ಲಿ ಅವರ ಬಗ್ಗೆ ಅವರು ಮಾಡುವ ಕೆಲಸದ ಕಾರಣಕ್ಕೆ ಬಂದು ಸಮಾಜ ಅವರನ್ನು ಪ್ರೀತಿಯಿಂದ ಗೌರವದಿಂದ ಅವರನ್ನು ಗೌರವಿಸ್ತದೆ ಅಂತ ಹೇಳುವಂತಹ ರೀತಿಯಲ್ಲಿ ನಮಗೆಲ್ಲ ಉದಾಹರಣೆಯಾಗಿ ನಮ್ಮ ಉಜಿರೆಯಲ್ಲಿ ತುಂಬ ಜನ ಇದ್ದಾರೆ. ಅಂಥವರ ಪ್ರತಿನಿಧಿಯಾಗಿ ನಮ್ಮ ಬಾಬಣ್ಣನನ್ನು ನಾವು ಈ ಸಂದರ್ಭದಲ್ಲಿ ರೋಟರಿ ವತಿಯಿಂದ ಗೌರವಿಸಿದ್ದೇವೆ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಆಟೋ ಮಾಲೀಕ ಮತ್ತು ಚಾಲಕರ ಸಂಘದ 4 ಜನ ಸದಸ್ಯರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೋಟರಿ ಕ್ಲಬ್ ಬೆಳ್ತಂಗಡಿ ಇದರ ಅಧ್ಯಕ್ಷ ಬಿಕೆ ಧನಂಜಯರಾವ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಬೆಳ್ತಂಗಡಿ ಪಲ್ಸ್ ಪೋಲಿಯೋ ಚೇರ್ಮನ್ ಡಾಕ್ಟರ್ ರಾಘವೇಂದ್ರ ಪಿದಮಲೆ, ಉಜಿರೆ ಜನಾರ್ದನ ದೇವಸ್ಥಾನದ ಶರತ್ ಕೃಷ್ಣ ಪಡ್ವಿಟ್ನಾಯ, ಉಜಿರೆ ಆಟೋ ಮಾಲೀಕರು ಮತ್ತು ಚಾಲಕರ ಸಂಘದ ಅಧ್ಯಕ್ಷ ಉಮೇಶ್, ರೋಟರಿ ಕ್ಲಬ್ ಬೆಳ್ತಂಗಡಿ ಇದರ ಕಾರ್ಯದರ್ಶಿ ಶ್ರೀಧರ್ ಕೆವಿ ಉಪಸ್ಥಿತರಿದ್ದರು.